ನಿಮ್ಮ ರಾಜಕಾರಣದ ಡ್ರಾಮಾ ಇನ್ನು ಮುಂದೆ ನಡೆಯೋದಿಲ್ಲ ಎಚ್ಡಿಕೆಗೆ ಸಂಸದೆ ಸುಮಲತಾ ಅಂಬರೀಷ್ ತಿರುಗೇಟು ಕೊಟ್ಟಿದ್ದಾರೆ ನಿಮ್ಮ ರಾಜಕಾರಣದ ಡ್ರಾಮಾ ಇನ್ನು ಮುಂದೆ ನಡೆಯಲ್ಲ ಎಚ್ಡಿಕೆಗೆ ಸಂಸದೆ ಸುಮಲತಾ ಅಂಬರೀಷ್ ತಿರುಗೇಟು ನನ್ನನ್ನ ಸೋಲಿಸೋದಕ್ಕೆ ಬಂದರೆ ಸ್ವಾಗತ ಎಲ್ಲಿ ಬೇಕಾದರೂ ಅವರು ರಾಜಕಾರಣ ಮಾಡಬಹುದು ಗಣಿ ಪ್ರದೇಶಗಳಿಗೆ ಮೊದಲ ಬಾರಿಗೆ ಭೇಟಿ ಕೊಡ್ತಾ ಇಲ್ಲ ಗಣಿ ಸಚಿವರನ್ನೇ ಕರ್ಕೊಂಡು ಹೋಗಿ ದಂಡ ಹಾಕ್ಸಿದಿನಿ ಅಕ್ರಮ ಗಣಿಗಾರಿಕೆಯಿಂದಲೇ ಕೆಆರ್ಎಸ್ ಗೆ ತೊಂದರೆ ಹಾಗಾದ್ರೆ ಸುಮಲತಾ ಏನು ಹೇಳಿದ್ರು ನಮ್ಮ ಪ್ರತಿನಿಧಿ ನಂದನ್ ಮಾತನಾಡುತ್ತಿದ್ದಾರೆ ಸಂಸದೆ ಸುಮಲತಾ ಅವರನ್ನ ಏನು ಹೇಳಿದ್ದಾರೆ ಕೇಳಿ ಕೆಆರ್ಎಸ್ ಬಿರುಕು ಎಂಬ ಸುಮಲತಾ ಅವರ ಹೇಳಿಕೆ ಬಳಿಕ ಸಾಕಷ್ಟು ವಾಕ್ಸಮರಗಳು ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಸಂಸದೆ ಸುಮಲತಾ ಅವರ ನಡುವೆ ನಡೆದಿತ್ತು ಇದರ ಬೆನ್ನಲ್ಲೇ ಇವತ್ತು ಸಂಸದೆ ಸುಮಲತಾ ಅವರು ಮಂಡ್ಯದ ಅಕ್ರಮ ಗಣಿ ಪ್ರದೇಶಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಸ್ವತಃ ಈಗ ಸಂಸದೆ ಸುಮಲತಾ ಅವರ ನಮ್ಮ ಜೊತೆಗೆ ಅವರನ್ನು ಮಾತಾಡಿಸ್ತೀನಿ ಮೇಡಮ್ ನಮಸ್ತೆ ಸಾಕಷ್ಟು ವಾದ ವಿವಾದಗಳಾಗ್ತವೆ ಮೇಡಮ್ ಕೆಆರ್ಎಸ್ ಬಿರುಕು ವಿಚಾರದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಆದ ನಂತರದಲ್ಲಿ ಇವತ್ತು ಅಕ್ರಮ ಗಣಿ ಪ್ರದೇಶಗಳಿಗೆ ಭೇಟಿ ನೀಡ್ತಿದ್ದಾರೆ ಮೇಡಮ್ ಏನಿದ್ರು ಉದ್ದೇಶ ಅಲ್ಲ ಅಕ್ರಮ ಗಣಿಗಳಿಗೆ ವಿಸಿಟ್ ಮಾಡ್ತಿರೋದು ಇದೇನು ಮೊದಲನೇ ಬಾರಿ ಅಲ್ವಲ್ಲ ಹೋದ ಬಾರಿ ಬಂದಾಗ ನಾನು ಖುದ್ದಾಗಿ ಮೈನಿಂಗ್ ಸಚಿವರು ಮುರುಗೇಶ್ ನಿರಾಣಿ ಅವರನ್ನೇ ಕರ್ಕೊಂಡು ಹೋಗಿ ಇದೇ ಕಾಳ್ನಲ್ಲಿ ಫಾರೆಸ್ಟಲ್ಲಿ ನಡೀತಿರೋ ಮೈನಿಂಗ್ನ ಪ್ರತ್ಯಕ್ಷವಾಗಿ ನಾವು ಎಕ್ಸ್ಪೋಸ್ ಮಾಡಿದ್ದಾಯಿತು ಅಲ್ಲಿ ಅದಾದಮೇಲೆ ಅವರಿಗೆ 67 ಕೋಟಿನೋ ಅಷ್ಟು ದಂಡ ವಿಧಿಸಿದ್ದು ಆಯಿತು ಸೊ ಇದರಿಂದ ಯಾರಿಗೆ ಒಳ್ಳೇದಾಗುತ್ತೆ ದಂಡ ವಿಧಿಸಿದ್ದು ಅಂದರೆ ಅದು ನನ್ನ ಜೇಬಿಗೆ ಬರೋ ದುಡ್ಡು ಅಲ್ಲ ಸರ್ಕಾರ ಅದು ಖಜಾನೆಗೆ ಹೋಗುವಂಥ ದುಡ್ಡು ಅದು ನಿಮ್ಮ ಭೇಟಿ ಯಾಕೆ ಯಾರು ಈ ಒಂದು ವಿಷಯವನ್ನು ಅವರು ರೇಸ್ ಮಾಡಿಲ್ಲ ಅಂದರೆ ಬೇರೆಯವರಿಗೆ ನಡೀತಿರ್ಬೇಕಾದ್ರೆ ಇವರು ಸುಮ್ಮನಿದ್ರು ಯಾರ್ಯಾರಿಗೆ ಇಲ್ಲಿ ಬಿಸಿ ತಟ್ತಾ ಇದೆ ಇವಾಗ ಅವರೆಲ್ಲ ಮಾತಾಡ್ತಿದ್ದಾರೆ ಮೇಡಮ್ ನಿಮ್ಮ ಭೇಟಿ ನಿಗದಿ ಆದ ನಂತರದಲ್ಲಿ ಒಂದಷ್ಟು ಶಾಸಕರುಗಳು ಒಂದಷ್ಟು ಪ್ರತಿಕ್ರಿಯೆಗಳು ಕೊಟ್ಟರು ಆ ಸಂದರ್ಭದಲ್ಲಿ ಹೇಳ್ತಾರೆ ನೀವು 3 ದಿನದಿಂದ ಕೆಆರ್ಎಸ್ ಬಿರುಕು ಬಗ್ಗೆ ಮಾತಾಡಿದ್ರಿ ಆದರೆ ನೀವು ಮೊದಲು ಹೋಗಬೇಕಿದ್ದು ಕೆಆರ್ಎಸ್ಗೆ ಆದರೆ ನೀವು ಹೋಗ್ತಿರೋದು ಅಕ್ರಮ ಗಣಿಗಾರಿಕೆ ಪ್ರದೇಶಕ್ಕೆ ಇದರ ಉದ್ದೇಶ ಏನು ಅಂತ ಕೇಳ್ತಿದ್ರೆ ಕೆಆರ್ಎಸ್ ಬಿರುಕು ಆಗ್ತಿರೋದೇ ಅಕ್ರಮ ಗಣಿಗಾರಿಕೆಯಿಂದ ಅದನ್ನು ತಡೆದ್ರೆ ತಾನೇ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದು ಕನಿಷ್ಠ ಒಂದು ಕಾಮನ್ ಸೆನ್ಸ್ ಅಲ್ವಾ ಇದು ಕೆಆರ್ಎಸ್ ಅಲ್ಲಿ ಅಲ್ಲಿ ನಡೀತಿರೋ ಸುತ್ತಮುತ್ತ ನಡೀತಿರೋ ಅಕ್ರಮ ಗಣಿಗಾರಿಕೆಯಿಂದಾನೇ ಅಲ್ಲಿ ಅಪಾಯ ಆಗೋ ಸಾಧ್ಯತೆ ಅನಾಹುತ ಆಗೋ ಸಾಧ್ಯತೆಗಳಿವೆ ಅನ್ನೋದು ರಿಪೋರ್ಟ್ಸ್ ಇದೆ ಕಮಿಟಿ ರಿಪೋರ್ಟ್ಸ್ ಬಂದಿದೆ ಈಗಲೂ ಇನ್ನೊಂದು ಡ್ಯಾಮ್ ಸೇಫ್ಟಿ ರಿಪೋರ್ಟ್ ವಿ ಆರ್ ಅವೈಟಿಂಗ್ ಅದು ಜಾರ್ಖಂಡಿಂದ ಬಂದವರು ಹೋಗಿ ಅದನ್ನು ರಿಪೋರ್ಟ್ ಕಳಿಸೋದನ್ನು ಇನ್ನೂ ಕಳಿಸಿಲ್ಲ ಅದನ್ನು ಬಂದಮೇಲೆ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆವರೆಗೂ ನಾವು ಹಾಗಾದರೆ ಅಲ್ಲಿ ನಡೀತಿರೋ ಮೈನಿಂಗ್ನ ಬಿಟ್ಬಿಡ್ಬೇಕಾ ಇಲ್ಲೀಗಲ್ ಮೈನಿಂಗ್ನ ಮೇಡಮ್ ಇವತ್ತೊಂದು ಎಚ್ ಡಿ ಕೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಮಂಡ್ಯದಲ್ಲೇ ಸೋಲಿಸಿದಿರಿ ನಮ್ಮನ್ನ ಮುಂದಿನ ಬರಿ ನಾವು ಮಂಡ್ಯದಿಂದ ರಾಜಕಾರಣ ಶುರು ಮಾಡ್ತೀವಿ ಅಂತ ಅಂದರೆ ಪರೋಕ್ಷವಾಗಿ ನಿಮ್ಮನ್ನು ಸೋಲಿಸ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದೀರಿ ವೆಲ್ಕಮ್ ಯಾವ್ಯಾವ ರೀತಿ ಅವರು ಅಡಚಣೆಗಳು ಮಾಡಬೇಕು ಅದನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇವರು ಯಾವ ಜಾಗದಲ್ಲಿ ಬೇಕಾದರೂ ಈಸ್ ವೆಲ್ಕಮ್ ಅವ್ರದ್ದೊಂದು ನ್ಯಾಷನಲ್ ಪಾರ್ಟಿ ಅಲ್ವೇ ಹೀ ಕ್ಯಾನ್ ಸ್ಟಾರ್ಟ್ ಇನ್ ಸ್ಟಾರ್ಟ್ ಮಾಡೋದೇನಿದೆ ಆದರೆ ಅವರು ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಬಟ್ ಈ ರೀತಿಯ ರಾಜಕಾರಣ ಮಾಡೋದಾದರೆ ಮಂಡ್ಯದವರಂತೂ ಒಪ್ಪಲ್ಲ ಇನ್ನು ಮುಂದೆ ಮೇಡಮ್ ಈಗ ರಾಜಕೀಯಕ್ಕೆ ಬಂದಿದ್ದೀರಿ 2 ವರ್ಷದಿಂದ ಸಿನಿಮಾದಲ್ಲಿದ್ದರು ಯಾವುದೇ ರೀತಿಯ ಇಲ್ಲಿ ಆ ಸಿನಿಮಾದ ನಟನೆಗಳಲ್ಲಿ ನಡೆಯೋದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಸಿನಿಮಾ ನಟನೆ ಎಲ್ಲಿ ನಡೆಯುತ್ತೋ ಎಲ್ಲೂ ಬಿಡುತ್ತೋ ನಿಮ್ಮ ರಾಜಕಾರಣದ ಒಂದು ಡ್ರಾಮಾ ಇದೆಯಲ್ಲ ಇನ್ನು ಮುಂದೆ ನಡೆಯಲ್ಲ ಅದಂತೂ ಗ್ಯಾರಂಟಿ ಮೇಡಮ್ ನನ್ನ ಹೇಳಿಕೆ ಲಘುವಾಗಿಲ್ಲ ಯಾವುದೇ ಅಸಂಬದ್ಧ ಹೇಳಿಕೆ ನೀಡಿಲ್ಲ ನಂಗೆ ಕ್ಷಮೆ ಕೇಳೋದಿಲ್ಲ ಅನ್ನುವಂತ ಮಾತನ್ನ ಸ್ಪಷ್ಟಪಡಿಸಿದ್ರು ಎಚ್ ಡಿ ಕೆ ಅವರು ಹಾಗಾದ್ರೆ ಅವ್ರು ಮಾಡೋ ತಪ್ಪು ಯಾವುದೋ ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಯಾವತ್ತು ಅಲ್ಲ ಇವತ್ತಲ್ಲ ಯಾವತ್ತೂ ಅವ್ರು ಮಾಡಿರೋ ತಪ್ಪುಗಳನ್ನು ಈವರೆಗೂ ಎಲ್ಲೂ ಅವರು ಒಪ್ಕೊಂಡಿದ್ದೇ ಇಲ್ಲ ಸೊ ಅದರಲ್ಲಿ ಹೊಸದೇನಿಲ್ಲ ಬಿಡಿ ಮೇಡಮ್ ಈ ಕೆಆರ್ಎಸ್ ಬಿರುಕು ವಿಚಾರವಾಗಿ ಮಾತಾಡ್ತಾ ಪ್ರಜ್ವಲ್ ಅವರನ್ನ ನೋಡ್ ಕಲೀರಿ ಅವರನ್ನ ಸಂಸ್ಕಾರ ಕಲೀರಿ ಅಂತ ಒಂದು ಸಲಹೆ ಕೊಡ್ತೀರಿ ನೀವು ಅವ್ರಿಗೆ ಆದರೆ ಅವ್ರು ಹೇಳ್ತಾರೆ ಪ್ರಜ್ವಲ್ ಹೆಸರು ತಂದು ನಮ್ಮ ಕುಟುಂಬ ಹೊಡೆಯೋ ಕೆಲಸ ಮಾಡಿದ್ರೆ ಅದು ನಾವು ಒಪ್ಪಲ್ಲ ಅಂತ ಅಲ್ಲ ಪ್ರಜ್ವಲ್ ಹೆಸರು ತಂದ್ರೆ ಕುಟುಂಬ ಯಾಕೆ ಹೊಡಿಬೇಕು ಅವ್ರ ಮಗನೇ ಅಲ್ವಾ ಅದು ಅಣ್ಣನ ಮಗ ಅಲ್ವಾ ಅವ್ರ ಹೆಸರು ಉಪಯೋಗಿಸಿದ್ರಿಂದ ಇವ್ರ ಕುಟುಂಬ ಯಾಕೆ ಹೊಡಿಬೇಕು ಅವ್ರು ಸಂತೋಷ ಪಡಬೇಕು ಹೊಗಳಿದ್ದಾದ್ರೂ ನಮ್ಮ ಅಣ್ಣನ ಮಗ ತಾನೇ ಅನ್ನೋ ಅಂತ ವಿಷಯ ಅವ್ರಿಗೆ ನಾನು ಅನ್ಕೊಂಡೆ ಖುಷಿ ಆಗುತ್ತೆ ಅಂತ ಎಚ್ ಡಿ ಕೆ ಅವರ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಒಂದಷ್ಟು ಎಚ್ಚರ ಇರಬೇಕು ಅನ್ನುವಂತ ಮಾತಂದ್ರೆ ಜೆ ಡಿ ಎಸ್ ಇಂದ 1000 ಜನ ಹುಟ್ಟಾಕಿದೀವಿ ನಿಮ್ಮ ಪತಿಯವ್ರನ್ನ ಸೇರದಂಗೆ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ ನೋಡಿ ಅವರೇ ಹೇಳಿದ್ದು ನಿನ್ನೆ ಮಹಿಳೆ ಅನ್ನೋದು ಬಿಟ್ಬಿಡ್ಬೇಕು ಸಂಸದೆ ಈಗ ಅಂತ ಅವರು ಒಂದು ಪಬ್ಲಿಕ್ ಲೈಫ್ ಅಲ್ಲಿ ಇರೋರು ಈಗ ಚೀಫ್ ಮಿನಿಸ್ಟರ್ ಆಗಿದ್ದವರು ಈಗ MLA ಆಗಿದ್ದಾರೆ ನನ್ನ ಬಗ್ಗೆ ಕಮೆಂಟ್ಸ್ ಮಾಡುವಾಗ ನನಗೆ ರಿಪ್ಲೈ ಮಾಡೋ ಎಲ್ಲ ಹಕ್ಕು ಅಧಿಕಾರ ಇದೆ
ಎಚ್ಚರಿಕೆ ಇರಬೇಕು ಅಂದ್ರೆ ಎಚ್ಚರಿಕೆ ನಾಲಿಗೆ ಮೇಲೆ ಹಿಡಿತ ಯಾರಿಗಿರಬೇಕು ಅವ್ರಿಗಿರಬೇಕು ಅಂಬರೀಶ್ ಅವರ ಹೆಸರು ಹೇಳೋಕೆ ಮೊದಲು ಇನ್ನಷ್ಟು ಎಚ್ಚರಿಕೆ ಇರಬೇಕು ಯಾಕೆಂದ್ರೆ ಇಂಥವ್ರು ಸಾವಿರ ಅವ್ರನ್ನ ಅಂಬರೀಶ್ ಅವರ ಕಮ್ಯಾಂಡಿಂಗ್ ಪ್ಲೇಸ್ ಅಲ್ಲಿ ಇಟ್ಕೊಂಡಿದ್ರು ಅವ್ರ ಮುಂದೆ ಇವರು ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಹೆದರ್ತಾ ಇತ್ತು ಒಂದು ಕಾಲದಲ್ಲಿ ಮೇಡಮ್ ಕೆಆರ್ಎಸ್ ಸುತ್ತಮುತ್ತ ಜೆಡಿಎಸ್ ಶಾಸಕರುಗಳ ಕ್ವಾರೆ ಇದೆ ಅಂತ ಅಂದ್ರೆ ಹೇಳ್ತಾರೆ ಆರೋಪಗಳಿವೆ ಇದ್ರ ಮೂಲಕ ನೀವು ಭೇಟಿ ಮೂಲಕ ಅವ್ರಿಗೆ ವಾರ್ನಿಂಗ್ ಕೊಡುವಂತದ್ದ ಎಚ್ಚರಿಕೆ ಕೊಡುವಂತದ್ದ ಏನು ಮೇಡಮ್ ಅಲ್ಲ ಈಗ ನಾವು ಹೋಗುವಾಗ ಅಲ್ಲಿ ಏನೇನು ನಡೀತಾ ಇದೆ ಎಷ್ಟು ಅಕ್ರಮವಾಗಿ ಅಲ್ಲಿ ಮೈನಿಂಗ್ ನಡೆದಿದೆ ಅನ್ನೋವಂಥ ಒಂದು ವಿಷಯವನ್ನು ಪ್ರತ್ಯಕ್ಷವಾಗಿ ನೋಡಿಕೊಂಡು ಒಂದು ಪ್ರೂಫ್ ಮಾಡಿಕೊಂಡು ಬರ್ತೀವಿ ಮುಂದೆ ಇನ್ನೇನು ಕ್ರಮ ತಗೋಬೇಕು ಅದು ನೆಕ್ಸ್ಟ್ ಸ್ಟೆಪ್ ಇದಿಷ್ಟು ಸಂಸದೆ ಸುಮಲತಾ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯಾನೆಟ್ ಸುವರ್ಣ ಮಂಡ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.